ತಳನಾಡಿನೆಲ್ಲೆಡೆ ಇಂದು ದಸರಾ ಸಂಭ್ರಮ ಈ ಸಂಭ್ರಮದಲ್ಲೇ ಇದೀಗ ಕನ್ನಡ ಚಿತ್ರರಂಗ ಕೂಡ ಮೆಂತೆತ್ತಿದೆ ಹತ್ತು ಹಲವಾರು ಉಡುಗೊರೆಗಳನ್ನು ಇದೀಗ ಕನ್ನಡ ಚಿತ್ರ ಪ್ರೇಮಿಗಳಿಗೆ ನೀಡಿದೆ ಹಾಗಿದ್ರೆ ಕನ್ನಡ ಚಿತ್ರರಂಗ ಚಿತ್ರಪ್ರೇಮಿಗಳಿಗಾಗಿ ನೀಡಿದ ಉಡುಗೊರೆ ಏನು ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಕಾಟೇರ ಮೇಲೆ ಎಲ್ಲರ ಕಣ್ಣಿದೆ ಚಿತ್ರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳು ಕೂಡ ಇವೆ ಈ ನಿರೀಕ್ಷೆಯನ್ನ ದಸರಾ ಹಬ್ಬದ ಪ್ರಯುಕ್ತ ಬಿಡುಗಡೆ ಮಾಡಲಾದ ಪೋಸ್ಟರ್ ಈಗ ಇನ್ನೂ ಹೆಚ್ಚಿಸಿದೆ ಶಕ್ತಿ ದೇವತೆಯ ಇದ್ರು ಮಂಡಿಯೂರಿರುವ ದರ್ಶನ್ ಅವರ ಲುಕ್ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಟ್ಟಿದೆ ಏನೋ ಧೀರೇನ್ ರಾಮ್ಕುಮಾರ್ ದೊಡ್ಡಮನೆಯ ಗುಡಿ ಶಿವ ಒನ್ ಫೋರ್ ತ್ರೀ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಧೀರೇನ್ ಕುಮಾರ್ ಬಹದ್ದೂರ್ ಬರ್ಜರಿ ಜೇಮ್ಸ್ ಚಿತ್ರದ ನಿರ್ದೇಶಕ ಚೇತನ್ ಕುಮಾರ್ ಜೊತೆ ಕೈಜೋಡಿಸಿದ್ದಾರೆ ಎರಡನೇ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಏನೋ ಧೀರೇನ್ ನಡೆಸುತ್ತಿರುವ ಈ ಎರಡನೇ ಚಿತ್ರದ ಶೀರ್ಷಿಕೆ ಸದ್ಯಕ್ಕೆ ಬಹಿರಂಗವಾಗದೇ ಇದ್ರೂ ಚಿತ್ರದ ಚಿತ್ರೀಕರಣ ಮುಂದಿನ ವರ್ಷ ಆರಂಭದಲ್ಲಿ ಆರಂಭವಾಗುವ ನಿರೀಕ್ಷೆಗಳಿವೆ ಯಾಕಂದ್ರೆ ನಿರ್ದೇಶಕ ಚೇತನ್ ಕುಮಾರ್ ಸದ್ಯಕ್ಕೆ ಬರ್ಮಾ ಚಿತ್ರದ ಚಿತ್ರೀಕರಣದಲ್ಲಿದ್ದಾರೆ ಇನ್ನು ಧೀರೇನ್ ಪಾತ್ರಕ್ಕೆ ಬೇಕಿರುವ ತಯಾರಿಯನ್ನ ಆರಂಭಿಸಿದ್ದಾರೆ ಹೀಗಾಗಿ ಚಿತ್ರದ ನಾಯಕಿ ಹಾಗೂ ಉಳಿದ ಮಾಹಿತಿಗಾಗಿ ಇನ್ನಷ್ಟು ದಿನ ಕಾಯಲೇಬೇಕಿದೆ ದಸರಾ ಹಬ್ಬದ ಪ್ರಯುಕ್ತ ಆದಿತ್ಯ ಅಭಿನಯದ ಟೆರರ್ ಚಿತ್ರದ ಹೊಚ್ಚ ಹೊಸ ಪೋಸ್ಟರ್ ಬಿಡುಗಡೆಯಾಗಿದೆ ಪ್ರವೀಣ್ ತೇಜ್ ಅಭಿನಯದ ಕುಂದರ್ ನಿರ್ದೇಶನದ ಜಿಗರ್ ಚಿತ್ರದ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ ಇನ್ನು ಅಜಯ್ ರಾವ್ ಹಾಗೂ ಅರ್ಚನಾ ಜೋಯಿಸ್ ಅಭಿನಯದ ಯುದ್ದಕಾಂಡ ಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಗಿದೆ ಕೆಎಂ ರಘು ನಿರ್ದೇಶನದ ಶ್ರೀ ಮಹಾದೇವ್ ಅಭಿನಯಿಸಿರುವ ಜಸ್ಟ್ ಪಾಸ್ ಅರ್ಮುಖ ರವಿಶಂಕರ್ ನಿರ್ದೇಶನದಡಿ ಬರಲಿರುವ ಸುಬ್ರಹ್ಮಣ್ಯ ಚಿತ್ರವನ್ನ ಎಂದು ಘೋಷಿಸಲಾಗಿದೆ ವಿಶೇಷ ಅಂದ್ರೆ ಈ ಚಿತ್ರದ ಮೂಲಕ ರವಿಶಂಕರ್ ಅವರ ಪುತ್ರ ಅದ್ವೈ ಕೂಡ ಕನ್ನಡ ಚಿತ್ರರಂಗಕ್ಕೆ ಹಾಗೂ ಚಿತ್ರಪ್ರೇಮಿಗಳಿಗೆ ಪರಿಚಯವಾಗುತ್ತಿದ್ದಾರೆ ವಿಕ್ಕಿವರ್ಣ್ ನಿರ್ದೇಶನದ ಕಲಾಪಥರ್ ಹಾಗೂ ದುನಿಯಾ ವಿಜಯ್ ನಿರ್ದೇಶನದ ಹೇಮಾ ಚಿತ್ರದ ಹೊಚ್ಚ ಹೊಸ ಪೋಸ್ಟರ್ಗಳು ಬಿಡುಗಡೆಯಾಗಿವೆ ಸುಕೃತ ವಾಖ್ಲೆ ಅಭಿನಯದ ಹೊಚ್ಚ ಹೊಸ ಚಿತ್ರ ಕಬಡ್ಡಿಯನ್ನು ಎಂದು ಘೋಷಿಸಲಾಗಿದೆ ಆ ಕರಾಳ ರಾತ್ರಿ ಸೇರಿ ಅನೇಕ ಸಿನಿಮಾ ನಿರ್ದೇಶಿಸಿರುವ ದಯಾಳ್ ಪದ್ಮನಾಭನ್ ನಿರ್ಮಾಣದಲ್ಲಿ ಈ ಚಿತ್ರ ಸಿದ್ದವಾಗಲಿದೆ ಇದಾಗಿತ್ತು ಈ ಹೊತ್ತಿನ ಸಿನಿಲೋಕದ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ